ಸುಧಾಮೂರ್ತಿಯವರು ಬರೆದಿರುವ ಗುಟ್ಟೊಂದು ಹೇಳುವೆಂಬ ಬುಕ್ಕಲ್ಲಿ ಮೆನ್ಷನ್ ಮಾಡಿರೋ ಒಂದು ಕಥೆಯ ಬಗ್ಗೆ ನೋಡೋಣ. ಇಂಗ್ಲೆಂಡ್ ಅಥವಾ ಐರ್ಲೆಂಡ್ ದೇಶದಲ್ಲಿ ತುಂಬಾ ಫೇಮಸ್ ಆದ ಡಾಕ್ಟರ್ಸ್ ಇದ್ರಂತೆ. ಅವರು ತಂದೆ ಮಗ ಇಬ್ಬರೂ ಡಾಕ್ಟರ್ಸ್. ತಂದೆಗೆ ಮೆಡಿಕಲ್ ಫೀಲ್ಡಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇತ್ತು, ಬಟ್ ಮಗ ಆಗ್ತಾನೆ ಚಿಗುರುತ್ತಿದ್ದ ಡಾಕ್ಟರ್. ಆ ಕಾಲದಲ್ಲಿ ಆಪರೇಷನ್ ಮಾಡಬೇಕಾದಾಗ ಅನಸ್ಥೀಸಿಯಾ ಇರಲಿಲ್ಲ. ಫಸ್ಟ್ ಆಫ್ ಆಲ್, ಅನಸ್ಥೀಸಿಯಾ ಅಂದರೆ ಏನು? ಇದನ್ನ ಆಪರೇಷನ್ ಮಾಡಬೇಕಾದಾಗ ಹಾಕಿದ್ರೆ ನಮ್ಗೆ ಯಾವ ನೋವೂ ಗೊತ್ತಾಗಲ್ಲ, ಪ್ಲಸ್ ಅಷ್ಟೊಂದು ಜ್ಞಾನನೂ ಇರಲ್ಲ, ಆಪರೇಷನ್ ಸ್ಮೂತಾಗಿ ನಡೆಯುತ್ತೆ. ಹಿಂದಿನ ಕಾಲದಲ್ಲಿ ಅನಸ್ಥೀಸಿಯಾ ಇಲ್ಲದೆ ಇರಬೇಕಾದಾಗ ಕ್ಲೋರೋಫೋಮ್ನ ಕೊಟ್ಟು ಎಚ್ಚರ ತಪ್ಪಿಸಿ ಆಪರೇಷನ್ ಮಾಡ್ತಿದ್ರಂತೆ. ತಂದೆ ತುಂಬ ರಿಸರ್ಚ್ ಮಾಡಿ ಒಂದು ಔಷಧಿನ ಕಂಡುಹಿಡಿತಾರೆ. ದೇಹದ ಯಾವುದೇ ಭಾಗದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಬೇಕೋ ಅಲ್ಲೊಂದು ಚುಚ್ಚುಮದ್ದು ಕೊಟ್ಟರೆ ಆ ಪ್ರದೇಶವು ನೋವುರಹಿತವಾಗುತ್ತೆ, ಬಟ್ ಪೇಷಂಟ್ಗೆ ಎಚ್ಚರ ಇರುತ್ತೆ, ಯಾವುದೇ ಪೇಯ್ನ್ ಇಲ್ಲದೆ ಆಪರೇಷನ್ ಸಕ್ಸಸ್ ಆಗುತ್ತೆ. ಆ ಔಷಧಿನೇ ಅನಸ್ಥೀಸಿಯಾ. ಈ ಔಷಧಿನ ಕಂಡಿಡಿಯೋಕ್ಕೆ ತಂದೆ ತುಂಬಾ ರಿಸರ್ಚ್ ಮಾಡಿದ್ದಾರೆ. ಯಾವ ರೇಷ್ಯೋದಲ್ಲಿ ಯಾವ ಕೆಮಿಕಲ್ ಹಾಕಬೇಕು, ಏನಕ್ಕೆ ಹಾಕಬೇಕು, ಎಷ್ಟು ಹಾಕಬೇಕು ಅನ್ನೋದೆಲ್ಲ ಟ್ರಯಲ್ ಆ್ಯಂಡ್ ಎರರ್ ಬೇಸಿಸ್ ಮೇಲೆ ಮಾಡಿ ಕೊನೆಯಾಗಿ ಅನಸ್ಥೀಸಿಯಾನ ಕಂಡಿಡಿತಾರೆ. ಈಗ ಔಷಧಿನ ಕಂಡಿಡಿದಾಯಿತು, ಅದನ್ನ ಮಾರ್ಕೆಟ್ಗೆ ಬಿಡಬೇಕು. ಮಾರ್ಕೆಟ್ಗೆ ಬಿಡೋಕ್ಕೂ ಮುಂಚೆ ಅದನ್ನ ಪರೀಕ್ಷಿಸಲು ಒಬ್ಬ ವ್ಯಕ್ತಿ ಬೇಕಲ್ವೇ, ಅವ್ರನ್ನ ಬಲಿಪಶು ಅಂತಲೂ ಹೇಳ್ಬೋದು. ಮನುಷ್ಯನ ಮೇಲೆ ಪ್ರಯೋಗ ಮಾಡಿ ಸಕ್ಸಸ್ ಆದರೆ ಮಾತ್ರ ಈ ಕೆಮಿಕಲ್ನ ಮಾರ್ಕೆಟ್ಗೆ ಬಿಡಲಾಗುತ್ತೆ. ಈ ಸಂಶೋಧನೆಗೆ ಸಾಥ್ ಕೊಡೋಕ್ಕೆ ಯಾವ ಮನುಷ್ಯನೂ ರೆಡಿ ಇರಲಿಲ್ಲ. ಮಗ ವೈದ್ಯನ ಕೈಯಲ್ಲಿ 6 ಬೆರಳುಗಳು ಇರುತ್ತೆ. ಆತ ತಂದೆಗೆ ಒಂದು ಐಡಿಯಾ ಕೊಡ್ತಾನೆ. ಅಪ್ಪ, ನಾನು ನಿಮ್ಮ ರಿಸರ್ಚ್ ನೋಡಿದ್ದೇನೆ, ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ನನಗೆ ಗೊತ್ತು. ನಿಮ್ಮ ಚುಚ್ಚುಮದ್ದಿನ ಮೇಲೆ ನನಗೆ ನಂಬಿಕೆ ಇದೆ. ಈ ಔಷಧಿನ ನನ್ನ ಮೇಲೆ ಪ್ರಯೋಗ ಮಾಡಿ ನನ್ನ 6ನೇ ಬೆರಳಿಗೆ ಮದ್ದನ್ನು ಕೊಟ್ಟು ಯಾವುದೇ ನೋವು ಇಲ್ಲದೆ ಆಪರೇಷನ ಮಾಡಿ ತೆಗೆದುಬಿಡಿ. ಈ ಪ್ರಯೋಗವನ್ನು ಮೆಡಿಕಲ್ ಟೀಮ್ ಮತ್ತು 100 ಜನ ಮುಂದೆ ಮಾಡಿ ಅವರೆಲ್ಲರೂ ನನ್ನ ಮುಖನ ನೋಡಿ ಟೆಸ್ಟ್ ಮಾಡ್ತಾರೆ. ನನ್ನ ಮುಖದಲ್ಲಿ ಯಾವುದೇ ನೋವಿರಲ್ಲ, ಆಗ ನಿಮ್ಮ ಔಷಧಿ ಸಕ್ಸಸ್ ಆಗುತ್ತೆ ಅಂತ ಮಗ ಹೇಳ್ತಾನೆ. ಮಗ ಹೇಳಿದ ಮಾತು ತಂದೆಗೂ ಸರಿ ಅನ್ನಿಸ್ತು. ತಂದೆ ಮಾಡಿದ ಔಷಧಿಗೆ ಬಲಿಪಶು ಯಾರಂದ್ರೆ ಅವ್ರ ಮಗನೇ. ಹೇಳಿದ ದಿನ ದೇಶದ ಎಲ್ಲ ಪ್ರಮುಖ ಡಾಕ್ಟರ್ಸ್, ಸೈಂಟಿಸ್ಟ್ ಜನ ಸೇರ್ತಾರೆ. ತಂದೆ ಮಗ 6ನೇ ಬೆರಳಿಗೆ ಚುಚ್ಚು ಮದ್ದನ್ನು ಕೊಟ್ಟು ಜನರ ಮುಂದೆ ಆಪರೇಷನ್ ಮಾಡಿ ಆ ಬೆರಳನ್ನ ಯಾವುದೇ ನೋವಿಲ್ಲದೆ ತೆಗಿತಾರೆ. ಮಗನ ಮುಖದಲ್ಲೂ ಯಾವ ನೋವು, ಕಷ್ಟ, ಹಿಂಸೆ ಕಾಣ್ತಿರಲ್ಲ, ನಗುಮುಖದಲ್ಲೇ ಇರ್ತಾರೆ. ಬಂದವರೆಲ್ಲರೂ ಈ ಔಷಧಿನ ತಂದೆ ಮಗನ ತ್ಯಾಗನ ಮೆಚ್ಚಿ ಅಪ್ರಿಷಿಯೇಟ್ ಮಾಡಿ ಅನಸ್ಥೀಸಿಯಾನ ಮಾರ್ಕೆಟಿಗೆ ಬಿಡ್ಬೋದು ಅಂತ ಅನೌನ್ಸ್ ಮಾಡ್ತಾರೆ. ಎಲ್ಲ ಮುಗಿದ ಮೇಲೆ ಆ ರೂಮಲ್ಲಿ ಅಪ್ಪ ಮಗ ಮಾತ್ರ ಇರ್ತಾರೆ. ಮಗ ಬಿಗಿಯಾಗಿ ಆಪರೇಷನ್ ಆಗಿದ ಗಾಯನ ಕಟ್ಟಿಕೊಳ್ಳುತ್ತಾ ತಲೆ ಎತ್ತಿ ತಂದೆಯ ನೋಡಿದಾಗ ತಂದೆಯ ಕಣ್ಣು ತುಂಬ ನೀರು. ಮಗನನ್ನು ಬಿಗಿದ ಬಿಕ್ಕೊಂಡು ಇಬ್ಬರು ಬಿಕ್ಕಿ ಬಿಕ್ಕಿ ಅಳ್ತಿರ್ತಾರೆ. ಮಗ, ನಿಮಗೆ ಆಪರೇಷನ್ ಮಾಡಬೇಕಾದಾಗ ಎಷ್ಟು ನೋವಿದ್ದಿತ್ತೆಂಬ ಅರಿವು ನನಗಿದೆ, ನನ್ನನ್ನು ಕ್ಷಮಿಸು ಅಂತ ಅಪ್ಪ ಹೇಳ್ತಾರೆ. ಈಗ ಸ್ಟೋರಿಯಲ್ಲಿ ಒಂದು ಸಣ್ಣ ಟ್ವಿಸ್ಟ್. ಔಷಧಿನ ರೆಡಿ ಮಾಡಬೇಕಾದಾಗ 4 ಬೇರೆ ಬೇರೆ ಕೆಮಿಕಲ್ಸ್ನ ಕರೆಕ್ಟಾಗಿ ರೇಷಿಯೋದಲ್ಲಿ ತಯಾರಿ ಮಾಡಬೇಕು. ಅಪ್ಪ ಗಾಬರಿಯಲ್ಲಿ ರೇಷಿಯೋನ ತಪ್ಪಾಗಿ ಯೂಸ್ ಮಾಡಿ ಆ ಚುಚ್ಚು ಮದ್ದನ್ನು ಮಗನಿಗೆ ಹಾಕಿ ಆಪರೇಷನ್ನು ಸಹ ಸ್ಟಾರ್ಟ್ ಮಾಡ್ತಾರೆ. ಮಗ ಡಾಕ್ಟರ್ ಆಗಿರೋದಕ್ಕೆ ತಂದೆ ತಪ್ಪಾದ ರೇಷ್ಯದಲ್ಲಿ ಔಷಧಿ ಮಾಡಿದ್ದಾರೆ ಅಂತ ಗೊತ್ತಾಗಿದ್ರೂ ಸಹ ತನ್ನ ತಂದೆ ಕಠಿಣ ಶ್ರಮಕ್ಕೆ ಯಾವುದೇ ಅಡ್ಡಿ ಆಗಬಾರ್ದು ಅಂತ ಆಪರೇಷನ್ ಟೈಮಲ್ಲಿ ನೋವಾಗ್ತಿದ್ರು ಏನು ಮುಖದಲ್ಲಿ ತೋರಿಸದೆ ನಗುಮುಖದಲ್ಲೇ ಇರ್ತಾರೆ. ಎಲ್ಲಿ ನನ್ನಿಂದ ತಂದೆಯ ರಿಸರ್ಚ್ ಫೇಲ್ಯೂರ್ ಆಗ್ಬಿಡುತ್ತೋ, ಪ್ಲಸ್ ಜನರ ಮುಂದೆ ತನ್ನ ತಂದೆಗೆ ಅವಮಾನ ಆಗಬಾರ್ದು ಅಂತ ಎಲ್ಲ ನೋವನ್ನು ಮಗ ತಾನೇ ತಿಂತಾನೆ. ತಂದೆಗೂ ಗೊತ್ತಾಗ್ಬಿಡುತ್ತೆ ಏನೋ ಮಿಸ್ಟೇಕ್ ಇದೆ ಅಂತ. ಬಟ್ ಸ್ಟಿಲ್ ಮಗನ ಕಾಪರೇಷನಿಂದ ಆಪರೇಷನ್ನ ಸಕ್ಸಸ್ಫುಲ್ ಆಗಿ ಮಾಡ್ತಾರೆ. ಮಗನಿಗೆ ಗೊತ್ತು ಅಪ್ಪ ಗಾಬರಿಯಲ್ಲಿ ತಪ್ಪು ಮಾಡಿದ್ದಾರೆ ಅಂತ, ಬಟ್ ಇದೊಂದು ಉತ್ತಮವಾದ ಔಷಧಿ, ಎಲ್ರಿಗೂ ಸಿಗಬೇಕು ಅಂತ ಗಟ್ಟಿ ಮನಸ್ಸಿಂದ ಕಣ್ಣೀರನ್ನು ಹಿಂದೆ ಹಿಡಿದು ಮಂದಹಾಸದಲ್ಲಿ ಇದ್ದರು. ತಂದೆಯ ಕಣ್ಣೀರನ್ನು ಒರೆಸಿ ಮಗ ಹೇಳ್ತಾನೆ, ಅಪ್ಪ ನೀನು ಬೇಕೆಂದು ಇದನ್ನು ಮಾಡಲಿಲ್ಲ, 1000 ಜನರ ಸುಖಕ್ಕಾಗಿ ನಾನು ನನ್ನ ನೋವನ್ನು ತಡೆದುಕೊಂಡಿದ್ದೆ. ಮೆಡಿಕಲ್ ಆ್ಯಂಡ್ ರಿಸರ್ಚ್ ಫೀಲ್ಡಲ್ಲಿ ಈ ಥರ ಸ್ಯಾಕ್ರಿಫೈಸ್ ಆಗೊಮ್ಮೆ ಈಗೊಮ್ಮೆ ಕಾಣಬಹುದು. ಇದೇ ಥರ ಹಳದಿ ಜ್ವರಕ್ಕೋಸ್ಕರ ಒಬ್ಬ ಮನುಷ್ಯ ಅವನ ಜೀವನ ಕೊಟ್ಟು ಔಷಧಿ ಕಂಡಿಡಿಯೋಕ್ಕೆ ಹೆಲ್ಪ್ ಮಾಡಿದ್ದಾನೆ. ಹಳದಿ ಜ್ವರಕ್ಕೆ ಎಷ್ಟು ಪ್ರಮಾಣದ ಔಷಧಿ ಕೊಟ್ಟರೆ ಸರಿಯಾಗುತ್ತೆ ಅಂತ ಡಾಕ್ಟರ್ಸ್ಗೆ ಗೊತ್ತಾಗಲಿಲ್ಲ. ಆಗ ಈ ಮನುಷ್ಯ ಬಂದು ತನ್ನ ಜೀವನ ಪಣಕ್ಕಿಟ್ಟು ಅಮ್ಮ ಹತ್ರ ಹೇಳ್ತಾನೆ, ಅಮ್ಮ ಅಳಬೇಡ, ನನ್ನ ಸಾವಿನಿಂದ ವೈದ್ಯರಿಗೆ ಇನ್ನೂ ಪ್ರಾಣ ಉಳಿಸಲು ಎಷ್ಟು ಪ್ರಮಾಣದ ಔಷಧಿ ಕೊಡಬೇಕೆನ್ನುವುದು ಗೊತ್ತಾಗಿದೆ. ಆದ್ದರಿಂದ 1000 ಜನರು ಹಳದಿ ಜ್ವರದಿಂದ ಬಳಲದೆ ಮುಕ್ತರಾಗ್ತಾರೆ. ಅವರ ತಾಯಂದಿರು ನಿನ್ನ ಹಾಗೆ ಅಳುವ ಪ್ರಮೇಯ ಬರುವುದಿಲ್ಲ. 1000 ಜನರ ಒಳಿತಿಗಾಗಿ ಒಬ್ಬನ ಬಲಿ ಅವಶ್ಯವಾಗಿದೆ. ಕೊನೆಯಾಗಿ ಸುಧಾಮೂರ್ತಿ ಹೇಳ್ತಾರೆ, ಈ ಎಲ್ಲ ಮಹಾ ತ್ಯಾಗಗಳ ಫಲವಾಗಿ ನಾವು ಇಂದು ಹೊಸ ಔಷಧಿಯ ಯುಗದಲ್ಲಿದ್ದೇವೆ. ಅವರೆಲ್ಲರ ಬಲಿ ಇಂದಿನ ಹೊಸ ವೈದ್ಯ ವಿಜ್ಞಾನಕ್ಕೆ ಬಾಗಿಲು ತೆರೆದಿದೆ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಅವರ್
ಚಾನಲ್.